ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರವಿತ್ತವರು ಯಾರು? ಹಡೆದ ಜನನಿಯ ತೆರೆದೆ ಸ್ವಾಮಿ ಹೊಣೆಗೀಡಾಗಿ ಬಿಡದೆ ರಕ್ಷಿಪನಿದಕ್ಕೆ ಸಂಶಯ ಬೇಡ. ಕಲ್ಲಿನಲ್ಲಿ ಹುಟ್ಟಿತ ಕೂಗುವ ಕಪ್ಪೆಗೆ ಅಲ್ಲಲ್ಲಿ ಆಹಾರವಿತ್ತವರು ಯಾರು? ಬಲ್ಲಿದನು ಕಾಗಿನೆಲೆಯಾದಿ ಕೇಶವರಾಯ ಎಲ್ಲರನ್ನೂ ಸಲಹುವನು, ಇದಕ್ಕೆ ಸಂಶಯವಿಲ್ಲ ಎನ್ನುವುದು ಕನಕದಾಸರ ನುಡಿ. ಜನಾರ್ದನ್ ಪೂಜಾರಿಯವರ ಕಡುಬಡತನದ ಬಾಲ್ಯ. ಜನಾರ್ದನ್ ಪೂಜಾರಿಯವರ ತಂದೆ ಜಾರಪ್ಪ ಪೂಜಾರಿ ಮತ್ತು ತಾಯಿ ಚೆನ್ನಮ್ಮ ಬೊಕ್ಕಪಟ್ಟಣದ ಶಾಲೆ ಹತ್ತಿರದ ಸಾಹೇಬರ ಸಣ್ಣ ಬಾಡಿಗೆ ಮನೆ ನಿವಾಸಿಗಳು. ಅಲ್ಲಿ ಪೂಜಾರಿಯವರ ಶುಭ ಜನನವಾಗಿದ್ದು ದಂಪತಿಗೆ ಏಳು ಮಕ್ಕಳು ಬಹು ಕಷ್ಟದ ಪರಿಸ್ಥಿತಿಯಲ್ಲಿ ಹುಟ್ಟಿ ಬೆಳೆದವರು. ಸಂಸಾರದ ರಥವ ಸಾಗಿಸಲು ತಂದೆ ತಾಯಿ ಇಬ್ಬರು ಬಂದರಿನ ಕೃಷ್ಣ ಮಿಲ್ಲಿನಲ್ಲಿ ಕೆಲಸಕ್ಕಿದ್ದು ನಡೆದುಕೊಂಡೇ ಹೋಗಿ ನಡೆದುಕೊಂಡೇ ಮನೆಗೆ ಬರುತ್ತಿದ್ದರು. ಬಾಲ್ಯದ ದಿನಗಳಲ್ಲಿ ಎರಡು ಹೊತ್ತಿನ ಊಟಕ್ಕೂ ಗತಿ ಇರದಂತಹ ಕಠಿಣ ಪರಿಸ್ಥಿತಿ ಇದ್ದರೂ ತುಂಬಾ ಪ್ರೀತಿ ಅನ್ಯೋನ್ಯತೆಯಿಂದ ಇದ್ದರು. ಹೆತ್ತವರು ಕೆಲಸಕ್ಕೆ ಹೋದಾಗ ಅಕ್ಕ ಮನೆ ಜವಾಬ್ದಾರಿ ಮತ್ತು ಮಕ್ಕಳೆಲ್ಲರನ್ನ ನಿಭಾಯಿಸುತ್ತಿದ್ದರು. ಬೊಕ್ಕಪಟ್ಟಣ ಶಾಲೆಯಲ್ಲಿ ಕಲಿಯುವಾಗ ಅವರ ಬಳಿ ಇದ್ದದ್ದು ಕೇವಲ ಒಂದೇ ಚಡ್ಡಿ. ಅಂಗಿ ಇರದ ಕಾರಣ ಬರಿ ಚಡ್ಡಿಯಲ್ಲೇ ಶಾಲೆಗೆ ಹೋಗುತ್ತಿದ್ದರು. ಶಾಲೆಯಿಂದ ಸಂಜೆ ಮನೆಗೆ ಬಂದಾಗ ಚಹಾ ಕಾಫಿ ಏನೂ ಇರದ ಕಾರಣ ಹಸಿವು ತಡೆಯಲು ಸಾಧ್ಯವಾಗದೆ ಇವರು ಮರಕ್ಕೆ ಕಲ್ಲು ಹೊಡೆದು ಹಣ್ಣನ್ನ ಬೀಳಿಸುವುದರಲ್ಲೂ ಚತುರ. ಕ್ರಿಕೆಟ್ನಲ್ಲಿ ಅತಿ ವೇಗದ ಬೌಲರ್ ಆಗಿದ್ದರಿಂದ ಶಾಲೆಯ ಮತ್ತು ನೆರೆಕರೆ ಹಿತ್ತಲಲ್ಲಿದ್ದ ಮಾವಿನ ಹಣ್ಣು ಹುಣಸೆ ಹಣ್ಣಿನ ಮರಗಳಿಗೆ ಕಲ್ಲನ್ನ ವೇಗವಾಗಿ ಬೀಸಿ ಹೊಡೆದು ಬಿದ್ದ ಹಣ್ಣುಗಳನ್ನ ತಿಂದು ನೀರು ಕುಡಿದು ಹೊಟ್ಟೆ ತುಂಬಿಸಿ ಹಸಿವು ನೀಗಿಸುತ್ತಿದ್ದರು. ಈ ವಠಾರದಲ್ಲಿ ಎಲ್ಲ ಜಾತಿ ಧರ್ಮದ ಜನರು ಒಗ್ಗಟ್ಟಾಗಿ ಏಕಮನಸ್ಸಿನಿಂದ ಸಹಬಾಳ್ವೆಯ ಜೀವನ ನಡೆಸುತ್ತಿದ್ದರು. ಪೂಜಾರಿಯವರಿಗೆ 9-10 ವರ್ಷ ಪ್ರಾಯವಿರುವಾಗ ಒಂದು ದಿನ ತಂದೆ ಮಿಲ್ಲಿನಲ್ಲಿ ಇಂಜಿನ್ ನಿಲ್ಲಿಸಿ ಕ್ಲೀನಿಂಗ್ ಕೆಲಸ ಮಾಡುತ್ತಿರಬೇಕಾದರೆ ಇನ್ನೊಬ್ಬ ಕೆಲಸಗಾರ ಅರಿವಿಲ್ಲದೆ ಇಂಜಿನ್ ಚಾಲು ಮಾಡಿದಾಗ ತಂದೆಯವರ ಕೈಬೆರಳು ತುಂಡಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳರೋಗಿಯಾಗಿ ದಾಖಲಾಗಿದ್ದ ಸಂದರ್ಭ ಮನೆಯಲ್ಲಿದ್ದ 7 ಜನ ಮಕ್ಕಳಿಗೂ ಒಮ್ಮೆಗೆ ಟೈಫಾಯಿಡ್ ಜ್ವರ ಬಂದು ತಂದೆ ದಾಖಲಾಗಿದ್ದ ಅದೇ ಆಸ್ಪತ್ರೆಗೆ ಸೇರಿದ್ದು ಬಾಲ್ಯದ ಕಹಿ ನೆನಪುಗಳಲ್ಲೊಂದು. ಅವರು ಕಲಿಕೆ ಆಟದಲ್ಲಿಯೂ ಸದಾ ಮುಂದೆ. ತಂದೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಯಲ್ಲಿದ್ದ ಸಂದರ್ಭ ಇದ್ದಕ್ಕಿದ್ದಂತೆ ಶಾಲೆಯಲ್ಲಿ ಸಂಜೆ ಆಟಕ್ಕೆ ಬಿಟ್ಟಾಗ ಓಡುತ್ತಿರಬೇಕಾದರೆ ದೊಡ್ಡ ಗಾಜಿನ ತುಂಡು ಕಾಲಿಗೆ ಚುಚ್ಚಿ ಧಾರಾಕಾರವಾಗಿ ನೆತ್ತರು ಒಸರಿದಾಗ ಶಿಕ್ಷಕರು ಮಕ್ಕಳು ಇವರನ್ನ ಎತ್ತಿಕೊಂಡು ಮನೆ ಚಾವಡಿಯಲ್ಲಿ ಕೂರಿಸಿದಾಗ ಅವರ ತಂದೆ ರಕ್ತ ಸುರಿಯುವುದನ್ನ ಕಂಡು ತಡೆಯಲಾಗದೆ ಎಡಗೈಯಿಂದ ಜೋರಾಗಿ ಪೂಜಾರಿಯವರ ಬೆನ್ನಿಗೆ ಬಾರಿಸಿದಾಗ ಶಿಕ್ಷಕರೆಲ್ಲರೂ ತಂದೆಯನ್ನ ಉದ್ದೇಶಿಸಿ ನಿಮಗೆ ಏನಾಗಿದೆ ಎಂದು ಕೇಳಿ ಅವರ ಕಾಲಿಗೆ ಬ್ಯಾಂಡೇಜ್ ಕಟ್ಟಿದರಂತೆ. ಇವರು ರಾತ್ರಿ ಊಟ ಮಾಡಿ ಮಲಗಿದ್ದಾಗ ತಂದೆ ಮತ್ತು ತಾಯಿ ಇವರ ಹತ್ತಿರ ಬಂದು, ಇವತ್ತು ಇವನಿಗೆ ಹೀಗಾಯಿತಲ್ಲ, ಅದನ್ನು ನೋಡಿ ನನಗೆ ತಡೆಯಲಾಗಲಿಲ್ಲ, ಹಾಗಾಗಿ ತೀವ್ರವಾಗಿ ಹೊಡೆದೆ ಎಂದು ಕಣ್ಣೀರು ಸುರಿಸಿದ್ದರಂತೆ. ಹೀಗಾಗಿ ಅವರ ತಂದೆ ಹೊಡೆದದ್ದು ಅದೇ ಮೊದಲು ಮತ್ತು ಕೊನೆಯ ಬಾರಿಯಾಗಿತ್ತು. ಕಡುಬಡತನದ ನಡುವೆಯೂ ಮನೆಯಲ್ಲಿ ಚೌತಿ ಆಚರಣೆ ಮಾಡುತ್ತಿರುವಾಗ ಸುತ್ತಮುತ್ತಲಿನ ಮನೆಗಳಲ್ಲಿ ಸಂಭ್ರಮ ಮತ್ತು ಕಬ್ಬಿನ ಜಲ್ಲೆ ತರುತ್ತಿದ್ದರು. ಚೌತಿ ಅಂದರೆ ಕಬ್ಬು ತಿನ್ನುವ ಹಬ್ಬವಾದ್ದರಿಂದ ಅವರ ಮನೆಯಲ್ಲಿ ಹಣದ ಕೊರತೆಯಿಂದ ಕಬ್ಬು ತರಲು ಸಾಧ್ಯವಿರಲಿಲ್ಲ. ಆದರೆ 1 furlong ದೂರದಲ್ಲಿರುವ ಮನೆಯವರು ನೆರೆಕರೆಯವರು ಅವರ ಮನೆಗೆ ಕಬ್ಬು ತಂದು ಹಂಚುವ ವಾಡಿಕೆ ಇದ್ದದರಿಂದ ಅವರ ಬರುವಿಕೆಗಾಗಿ ದಾರಿ ನೋಡುತ್ತಿದ್ದ ಆ ಬಾಲ್ಯದ ದಿನಗಳನ್ನು ನೆನೆಸುತ್ತಾ ಅವರು ಸಂಪಾದನೆ ಮಾಡಿದ ನಂತರ 4-5 ದೊಡ್ಡ ಕಬ್ಬಿನ ಕಟ್ಟುಗಳನ್ನು ತಂದು ನೆರೆಹೊರೆಯ ಮಕ್ಕಳಿಗೆ ಸುತ್ತಮುತ್ತಲ ಗ್ರಾಮದಲ್ಲಿ ಅಕ್ಕಿಯನ್ನ ದಾನ ಮಾಡುತ್ತಿದ್ದರು. ರಾಜಕೀಯಕ್ಕೆ ಬಂದ ಮೇಲಂತೂ ಹಲವಾರು ಕಡೆಗಳಲ್ಲಿ ಹಬ್ಬದ ಸಂದರ್ಭ ಅಕ್ಕಿ ವಿತರಣೆ ಮತ್ತು ಕಬ್ಬು ವಿತರಣೆ ಮಾಡಲು ಕಡುಬಡತನದ ಬಾಲ್ಯದಿಂದ ಕಲಿತ ದೊಡ್ಡ ಪಾಠವಾಗಿತ್ತು. ಬೊಕ್ಕಪಟ್ಟಣ ಶಾಲೆಯಲ್ಲಿ 5ನೇ ತರಗತಿ ಕಲಿಯುತ್ತಿರುವಾಗ ಮಾಸ್ಟರ್ ಹೇಳಿದ ಒಂದು ಮಾತು, ನೀವು 8ನೇ ಕ್ಲಾಸ್ನವರೆಗೆ ಕಲಿಯುತ್ತೇನೆ ಎಂದು ದೃಢ ನಿರ್ಧಾರ ಮಾಡಿದರೆ 5ನೇ ತರಗತಿಯವರೆಗೆ ಮಾತ್ರ ಕಲಿಯುತ್ತೀರಿ, ಗ್ರಾಜ್ಯುಯೇಷನ್ ಮಾಡ್ತೇನೆ ಎಂದು ನಿರ್ಧಾರ ಮಾಡಿದರೆ SSLCವರೆಗೆ ಕಲಿಯಬಹುದು ಎಂದಾಗ ಒಂದು ಛಲ ಹುಟ್ಟಿ ಎಷ್ಟು ಕಲಿಯಲು ಸಾಧ್ಯವೋ ಅಷ್ಟು ಕಲಿಯಬೇಕು, ಜೀವನದಲ್ಲಿ ಒಬ್ಬ ವ್ಯಕ್ತಿಯಾಗಿ ಸಾಧಿಸಿ ತೋರಿಸಬೇಕೆನ್ನುವ ಸಂಕಲ್ಪ ಮಾಡಿಕೊಂಡರು.
ಸಾರ್ವಜನಿಕ ಸಭೆಗಳಲ್ಲಿ ನಿರ್ಭೀತಿಯಿಂದ ಭಾಷಣ ಮಾಡುವುದಕ್ಕೆ ಬೊಕ್ಕಪಟ್ಟಣ ಶಾಲೆಯಲ್ಲಿ ಪಡೆದ ಬಾಲ್ಯದ ಅನುಭವವೇ ಕಾರಣ. ಈ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದಲ್ಲಿ ಸಕ್ರಿಯನಾಗಿ ಅಧ್ಯಕ್ಷರಾಗಿ ಯಾವ ಸಮಾರಂಭ ಏರ್ಪಡಿಸಿದರೂ ಎಲ್ಲ ಉಸ್ತುವಾರಿ ಸಭೆಯಲ್ಲಿ ಪ್ರಸ್ತಾವನೆ, ಸ್ವಾಗತ ಭಾಷಣ, ಸಾರ್ವಜನಿಕ ಪರಭಾಷೆ, ವಂದನಾರ್ಪಣೆ ಇವರದ್ದೇ ಆಗಿರುತ್ತಿತ್ತು. ಹಳೆ ವಿದ್ಯಾರ್ಥಿ ಸಂಘದ ಶಾಲಾ ವಾರ್ಷಿಕೋತ್ಸವದ ನಾಟಕದಲ್ಲಿ ನಾಯಕನಾಗಿ ಅಭಿನಯಿಸಿದ ಪಾತ್ರ ಸರ್ವರ ಮೆಚ್ಚುಗೆ ಗಳಿಸಿತ್ತು. ಶಾಲಾ ವತಿಯಿಂದ ರಾಜ್ಯ ಮಟ್ಟದ ನಾಟಕೋತ್ಸವವನ್ನ ಇವರೇ ಸಂಘಟಿಸುತ್ತಿದ್ದು ಆ ಸಂದರ್ಭ ಮಣ್ಣಗುಡ್ಡೆಯ ಲತಾ ಎಂಬ ಹುಡುಗಿ ತನ್ನ ತಾಯಿಯೊಂದಿಗೆ ನಾಟಕದಲ್ಲಿ ಪಾತ್ರ ಕೇಳುತ್ತಾ ಬಂದಿದ್ದ ಹುಡುಗಿ ಮುಂದೆ ಬೇರಾರೂ ಅಲ್ಲ, ಅವರೇ ನಮ್ಮ ಚಿತ್ರರಂಗದ ಮಿನುಗುತಾರೆ ನಟಿ ಕಲ್ಪನಾ. ಮುಂದೆ ರಾಜ್ಯ ಮಟ್ಟದ ನಾಟಕ ಸ್ಪರ್ಧೆಗೆ ಕನ್ನಡ ಚಿತ್ರರಂಗದ ಖ್ಯಾತ ನಾಟಕ ರಂಗದ ಕಲ್ಯಾಣ್ ಕುಮಾರ್ ಮತ್ತು ಉದಯ್ ಕುಮಾರ್ ಅವರ ತಂಡಗಳು ಆಗಮಿಸಿದ್ದು ಅವರ ಜೊತೆಯೂ ಪೂಜಾರಿಯವರು ಬಾಲ್ಯದಲ್ಲಿಯೇ ಆತ್ಮೀಯತೆ ಬೆಳೆಸಿದ್ದರು. ಪೂಜಾರಿಯವರ ಬಾಲ್ಯದ ದಿನಗಳ ಸಿಹಿ ಕಹಿ ನೆನಪುಗಳನ್ನ ಇನ್ನಷ್ಟು ಮೆಲುಕು ಹಾಕೋಣ. ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ.